ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಿವೈನ್ ಮೀಡಿಯಾ ಚಾನೆಲ್. ನಾಳೆ ಜುಲೈ 31ನೇ ತಾರೀಕು ಶ್ರಾವಣದ ವರಲಕ್ಷ್ಮಿ ವ್ರತ. ಸಿರಿ ಸಂಪತ್ತನ್ನ ಪ್ರಸಾದಿಸುವ ಈ ವರಲಕ್ಷ್ಮಿ ವ್ರತ ಅಂದ್ರೆ ಮುತ್ತೈದರಿಗೆ ತುಂಬಾನೇ ಇಷ್ಟ. ಹೀಗಿರುವಾಗ ಆ ಲಕ್ಷ್ಮೀ ದೇವಿಯನ್ನ ಪವಿತ್ರವಾಗಿ ಪೂಜಿಸಬೇಕು ಅಂತ, ಆಗ್ಲೇ ನಮಗೆ ದೇವಿಯ ಅನುಗ್ರಹ ಲಭಿಸುತ್ತೆ ಅಂತ ಸ್ತ್ರೀಯರು ಭಾವಿಸ್ತಾರೆ. ಅದಕ್ಕೆ ವರಲಕ್ಷ್ಮಿಯ ವ್ರತದ ಮುಂಚೆಯೇ ಮನೆಯನ್ನೆಲ್ಲ ಶುಭ್ರವಾಗಿ ಮಾಡ್ತಾರೆ. ಹಾಗೆಯೇ ಮನೆಯ ಜೊತೆಗೆ ನಾವು ಕೂಡ ಶುಭ್ರವಾಗಿ ಪವಿತ್ರವಾಗಿರಬೇಕು. ಅದರಿಂದ ನಾಳೆಯ ಸ್ನಾನದ ನೀರಿಗೆ ಇದನ್ನ ಹಾಕಿ ಸ್ನಾನ ಮಾಡಿದ್ರೆ ನಿಮಗೆ ಪವಿತ್ರತೆ ಲಭಿಸುತ್ತೆ. ದೇವಿಯ ಪೂಜೆಗೆ ನಿಷ್ಠೆ ಅನ್ನೋದು ತುಂಬಾನೇ ಮುಖ್ಯ. ಅದರಿಂದ ನಾಳೆಯ ದಿನ ಸ್ನಾನ ಮಾಡುವ ನೀರಿಗೆ ಏನು ಹಾಕಿ ಸ್ನಾನ ಮಾಡಬೇಕು ಅನ್ನೋದನ್ನ ಇಂದಿನ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ ಕೇಳಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ವಿಚಾರಕ್ಕೆ ಬಂದರೆ, ವರಲಕ್ಷ್ಮಿಯ ವ್ರತದ ದಿನ ನಾವು ಶ್ಯಾಂಪೂ ಅಥವಾ ಸೋಪು ಕಾಯಿಗಳಿಂದ ಸ್ನಾನವನ್ನ ಮಾಡಬಾರದು. ಹೀಗೆ ಮಾಡಿದರೆ ದೇವಿಗೆ ಇಷ್ಟ ಆಗೋದಿಲ್ಲ, ಪಾಪ ತಗಲುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಆದ್ದರಿಂದ ಇಂದು ಸಂಜೆ ತಲೆಗೆ ಸ್ನಾನ ಮಾಡಿ ಸಂಧ್ಯಾ ಸಮಯಕ್ಕೆ ಮುಂಚೆ ಪೂಜೆ ಕೋಣೆಯನ್ನ ಶುಭ್ರ ಮಾಡಿ ದೇವರ ಪಟಗಳನ್ನ ಶುಭ್ರ ಮಾಡಿ ಗಂಧ ಕುಂಕುಮ ಬೊಟ್ಟಿನಿಂದ ಅಲಂಕರಿಸಬೇಕು. ಪೂಜೆಯ ಸಾಮಗ್ರಿಗಳನ್ನ ಶುಭ್ರವಾಗಿ ಮಾಡಿಟ್ಟುಕೊಳ್ಳಬೇಕು. ವರಲಕ್ಷ್ಮಿಯ ವ್ರತದ ದಿನ ಸೂರ್ಯೋದಯದ ಮುಂಚೆ ನಿದ್ದೆಯಿಂದ ಎದ್ದು ನಿತ್ಯ ಕರ್ಮಗಳನ್ನ ಮುಗಿಸಿ ಮನೆಯನ್ನ ಶುಭ್ರ ಮಾಡಬೇಕು. ಇದಕ್ಕಿಂತ ಮುಂಚೆ ತಲೆಗೆ ಸ್ನಾನ ಮಾಡಿದ್ದೀರಿ, ಅದರಿಂದ ಒಂದು ಬಕೆಟ್ನಲ್ಲಿ ನೀರನ್ನ ಹಿಡಿದು ಅದರಲ್ಲಿ ಅರಿಶಿನ ಪುಡಿಯನ್ನ ಹಾಕಿ, ಕಾಶಿಯ ಗಂಗೆ ಇದ್ರೂ ಕೂಡ ಹಾಕಿ ಅದರಲ್ಲಿ ತಲೆ ಸ್ನಾನ ಮಾಡಬೇಕು. ಆದರೆ ಯಾವುದೇ ರೀತಿಯ ಶಾಂಪೂವನ್ನ ಕೂಡ ಉಪಯೋಗಿಸಬಾರದು. ಈ ವಿಧವಾಗಿ ಯಾರು ತಲೆ ಸ್ನಾನ ಮಾಡ್ತಾರೋ ಅವರಿಗೆ ವರಲಕ್ಷ್ಮಿ ದೇವಿಯ ಪೂಜೆಯ ಫಲಗಳು ಲಭಿಸುತ್ತೆ. ಆದ್ದರಿಂದ ನಾಳೆಯ ದಿನ ಈ ಒಂದು ಚಿಕ್ಕ ಕೆಲಸವನ್ನ ಮರೆಯದೇ ಮಾಡಿ. ಮತ್ತಷ್ಟು ದೈವ ಮಾಹಿತಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.